ಗ್ಯಾರಂಟಿ, ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಆ ಗ್ಯಾರಂಟಿಯನ್ನ ನಾವು ನಿಜಕ್ಕೂ ಕೂಡ ಕಾರ್ಯಗತ ಮಾಡೇ ಇರ್ತೇವೆ. ಆದ್ರಿಂದ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. 50,000 ಕೋಟಿ ಆಗ್ಲಿ, 60,000 ಕೋಟಿ ಆಗ್ಲಿ, ಅದಾಗಲೇ ನಿನ್ನೆ ದಿವಸ ಇನ್ಫಾರ್ಮಲ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ಅದನ್ನ ಜಾರಿ ಮಾಡೇ ಇರ್ತೇವೆ. ಯಾವತ್ತಿಂದ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡ್ತಕ್ಕಂಥದ್ದಕ್ಕೆ ಈಗ 2,000 ರೂಪಾಯಿ ನಾವು ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಈಗ ಆ ಹೆಣ್ಮಕ್ಳು ಯಾರ್ಯಾರು ಅರ್ಹತೆ ಬರ್ತಾರೆ ಅವ್ರಿಗೆ ಈಗಾಗಲೇ 1,200 ರೂಪಾಯಿಗೂ ಪೆನ್ಷನ್ ಕೂಡ ಕೆಲವು ಜನಕ್ಕೆ ಬರ್ತಾ ಇತ್ತು. ಆಮೇಲೆ 2,000 ರೂಪಾಯಿ ಅರ್ಹತೆ ಇರೋರು ಯಾರ್ಯಾರಿದ್ದಾರೆ ಮನೆ ಯಜಮಾನಿ ಅವ್ರು ಯಾರಿದ್ದಾರೆ ಅಂತ ಗುರುತಿಸ್ಬೇಕು ಫಲಾನುಭವಿ. ಸುಮ್ಮನೆ ಊರಲ್ಲಿ ಹೋಗಿ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ನಮ್ಮನೆಗೆ ಅಂಚಕ್ಕೆಯಲ್ಲಿ ಎಲೆಕ್ಷನ್ ಅಲ್ಲ ಇದ್ದು. ಅದರಿಂದ ಅದೆಲ್ಲ ಯಾರು ಅರ್ಥರಿದ್ದಾರೆ ಅರ್ಥರಿಗೆ ಈ ಒಂದು ಸೌಲಭ್ಯಗಳು ದೊರಕಬೇಕೇ ಹೊರತು ಅರ್ಹರ ಹೆಸರಿನಲ್ಲಿ ಬೇರೆಯವರು ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಆದಷ್ಟು ಜಾಗ್ರತೆ ನಾವು ಜಾರಿ ಮಾಡ್ತೇವೆ ಅಂತಕ್ಕಂತ ಒಂದು ಮಾತನ್ನ ಮಾತು ನಾನು ಹೇಳಲಿಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ಹೇಳ್ತೀನಿ, 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ ಕಾರ್ಯಗತ ಮಾಡುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನುಮಾನ ಯಾರು ಇಟ್ಕೊಳ್ಳ. ಕಂಡೀಷನ್ಸ್ ಇರುತ್ತೆ ಇರೋದಿಲ್ಲ ಅಂತಕ್ಕಂಥದ್ದೆಲ್ಲ 1ನೇ ತಾರೀಕು ಕ್ಯಾಬಿನೆಟ್ ಗೆ ವಿತ್ ಆಲ್ ಡೀಟೇಲ್ಸ್ ಬರ್ಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ಇದ್ದೀನಿ ಕ್ಯಾಬಿನೆಟ್ ಅಲ್ಲಿ. ಆ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅಂತಿಮವಾಗಿ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಕುಮಾರಸ್ವಾಮಿ ಅವ್ರ ಮಾತುಗಳೆಲ್ಲ ನಂಬ್ತೀರ? ನಮ್ಗೆ ಇದಕ್ಕೆ ದೇಹಿಸ್ಬಿಡ್ತೀರ? ನಾವೇನೋ ಹೇಳ್ತೀವಿ. ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತ ಗೊತ್ತೋ ಇಲ್ವೋ ನಿಮ್ಗೆಲ್ಲ? ಅದರಿಂದ ನಾವು ವಚನ ಭ್ರಷ್ಟ ಆಗೋದಿಲ್ಲ. ಹೌದ್ರಿ, ಯಡಿಯೂರಪ್ಪನ ಅಧಿಕಾರ ಕೊಡ್ತೀನಿ 20 ತಿಂಗಳು ಅಧಿಕಾರ ನಡೆಸ್ಕೊಂಡು ಆಮೇಲಿಂದ ಬಾಂಡ್ ಪೇಪರ್ ರುಜು ಹಾಕಿ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅವ್ರ ಮಾತನಿಗೆ ನೀವು ದೊಡ್ಡ ಮಹತ್ವ ಕೊಟ್ಟು ಮಾತಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಮೊನ್ನೆ ಹೇಳಿರಲ್ಲ ಭಾಯ್, ಚುನಾವಣೆಗಿಂತ ಮುಂಚೆ ನಮ್ ಸರ್ಕಾರ ನಮ್ ಬರ್ಲಿಲ್ಲ, ಸ್ಪಷ್ಟ ಬಹುಮತ ಬರ್ಲಿಲ್ಲ, ನಮ್ಮ ಪಕ್ಷ ವಿಸರ್ಜನೆ ಮಾಡ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ವಾ? ಮೊದಲು ಅವ್ರು ಹೇಳಿದ ಮಾತನ್ನ ಜಾರಿ ಮಾಡಿ ಆಮೇಲೆ ಇನ್ನೊಬ್ರು ನೀವ್ ಹೇಳಿದ್ರು ಮಾಡಿ ಅಂತ ಕೇಳಿದ್ರು. ನಾನೇ ಮಾಡಿಲ್ಲ, ಇನ್ನೊಬ್ರು ಅವ್ರು ಕೇಳೋದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ಜನಗಳಿಗೆ ಕರೆ ಕೊಡೋದು ಇವೆಲ್ಲ ಇದೆಯಲ್ಲ, ಇದು ಬೇಜವಾಬ್ದಾರಿಯ ಮಾತುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಶೋಕ್ ಅವ್ರು ಅದಕ್ಕೂ ಹೇಳ್ತೀನಿ, ಅಶೋಕ್ ಹೇಳ್ತೀನಿ. ಅಶೋಕ್ ಅವರು ಅವರ ಪರಮೋಚ್ಚ ನ್ಯಾಯಕ ಯಾರಪ್ಪ? ಮೋದಿ ಅವ್ರು ಹೇಳಿದ್ರಿ. ಮೋದಿ ಏನ್ ಹೇಳಿದ್ರಪ್ಪ? ನಮ್ ಸರ್ಕಾರ ಬಂದ ಕೂಡಲೇ 100 ದಿವಸದಲ್ಲಿ ನಿಮ್ಗೆಲ್ಲ 15 ಲಕ್ಷ ನಿಮ್ ಮನೆ ಖಾತೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು 15 ರೂಪಾಯಿ ಕೊಟ್ಟವ್ರಿ? 9 ವರ್ಷ ಆಯ್ತು. ಅದರಿಂದ ಈ ರೀತಿ ಸುಳ್ಳು ಹೇಳೋದ್ರಿಂದ ನಾವು ಪಾಠ ಕಲಿತಕ್ಕಂತ ಅವಶ್ಯಕತೆ ಏನಿಲ್ಲ. ನಾವೇನ್ ಹೇಳಿದೀವಿ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ಜಾರಿ ಮಾಡ್ತೇವೆ. ಜನರು ಅದನ್ನ ಸಮಾಧಾನವಾಗಿ ಇರಬೇಕು. ಜಾರಿ ಮಾಡುವಂತ ಸಂದರ್ಭದಲ್ಲಿ ಅರ್ಹರಿಗೆ ಮಾತ್ರ ಸೌಲಭ್ಯಗಳು ದೊರಕಬೇಕು. ಹೊತ್ತು ನಾನು 2,000 ಕೊಡೋದು ಅಂತ ಹೇಳಿ ನಾನು 80 ರೂಪಾಯಿ ತಗೊಂಡ್ರೆ ಏನಾಗ್ತದೆ? ನಾನು ಹಿಂದೆ ಹೇಳ್ತಾ ಇದ್ದೆ, ಸಚಿವನಾಗಿ ಆ ಮಾತನ್ನ ಹೇಳ್ತಕ್ಕಂಥದ್ದು ಸರಿನೋ ಸರಿ ಇರೋ ಗೊತ್ತಿಲ್ಲ. ಬಡವರಿಗೆ ದೊರಕಬೇಕಾದಂತ ಸೌಲಭ್ಯ ಬರ್ಲಿದ್ರೆ ಯಾರಾದ್ರೂ ತೆಗೆದುಕೊಂಡ್ರೆ ಅದು ಆ ಸೌಲಭ್ಯ ಹಣ ಯಾವುದೇ ಅನುಕೂಲಗಳು ಸತ್ತ ಹೆಣದ ಮೇಲೆ ಅನ್ನ ತಿಂದಂಗೆ ನೀವೆಲ್ಲ ಅಂತ ಹೇಳ್ತಾ ಇದ್ದೇವೆ. ಆದ್ರಿಂದ ಬಡವರಿಗೆ ದೊರಕುವಂತ ಸೌಲಭ್ಯ ಬಡವರು ದೊರಕಬೇಕೇ ಹೊರತು ಬಲ್ಲಿಗರಿಗೆಲ್ಲ ದೊರಕು. ನಾವು ಬಲ್ಲಿಗರಿಂದ ದೂರ ಇಟ್ಟು ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾಳ್ಮೆಯಿಂದ ಎಲ್ಲ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.